ಮಾತುಗಳನ್ನೇ ಹೇಳಬೇಕು ವಿನಃ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವುದಾಗಲಿ, ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಮುಜುಗರವಾಗಿ ರಾಜ್ಯಪಾಲರಿಗೆ ಆಗುವಂಥ ರೀತಿಯಲ್ಲಿ ಇವತ್ತೇನು ಅನೇಕ ಪತ್ರಿಕೆಗಳು ಬರೆದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಚಡಿಗಟ್ಟು, ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಒಂದು ಪರಿಸ್ಥಿತಿ ಮೊನ್ನೆ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಅನಿವಾರ್ಯವಾಗಿ ಅವ್ರಿಗೇನು ಮಾಡಲಿಕ್ಕಾಗೋದಿಲ್ಲ, ಸರ್ಕಾರನೇ ಬರೆದು ಕೊಟ್ಟಿರ್ತದೆ, ಸರ್ಕಾರನೇ ಹೇಳದಂತೆ ಅವ್ರು ಹೇಳಬೇಕಾಗ್ತದೆ. ಇದರಿಂದ ರಾಜ್ಯಪಾಲರ ಘನತೆಗೆ ಅಷ್ಟೇ ಅಲ್ಲ, ರಾಜ್ಯಪಾಲರ ಬಗ್ಗೆನೂ ಸಹ ಒಂದು ರೀತಿ ತಪ್ಪು ಮಾಹಿತಿ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿದೆ. ಇವತ್ತು ಕೇವಲ ಒಂದು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು. ರಾಜಕಾರಣ ಬೇರೆ, ವಿಧಾನಸಭೆ ಹೊರಗೋದ್ಮೇಲೆ ಕಾಂಗ್ರೆಸ್ಸನ್ನು ನಾವು ಟೀಕೆ ಮಾಡ್ತೀವಿ, ಅವ್ರು ನಮ್ಮ ಟೀಕೆ ಮಾಡ್ತಾರೆ, ಜಂತರ್ ಮಂತರ್ನಲ್ಲಿ ಹೋಗಿ ಅಂತರ್ಯಾಮಿಗಳಾಗಿ ಅಲ್ಲಿ ಅವರು ತಮ್ಮ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ. ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ. ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು, ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅಧ್ಯಕ್ಷರೇ ಪ್ರಾದೇಶಿಕ ಅಸಮತೋಲನ ಏನಿದೆ ಇವತ್ತು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಈ ಭಾಗದಲ್ಲಿಯೂ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೋಲಾರ ಇರ್ಬೋದು, ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ. ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ ಎರಡನೇ ಪೇಜ್ ಮತ್ತೆ ಗ್ಯಾರಂಟಿ, ಮತ್ತೆ ಗ್ಯಾರಂಟಿ, ಗ್ಯಾರಂಟಿಯನ್ನು ಬೆನ್ನು ಚಪ್ಪರಿಸೋದು ಬಿಟ್ಟರೆ ಮತ್ತೇನು ಆಗಿಲ್ಲ. ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ. ಇವೆಲ್ಲ ಹೇಳಿದ್ರು ಐದು ಗ್ಯಾರಂಟಿಗಳನ್ನ ನಾವು ನನ್ನ ಸರ್ಕಾರವು ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು, ನಡೆಗೂ ಸಂಬಂಧ ಇಲ್ಲ ನುಡಿಗೂ ಸಂಬಂಧ ಇಲ್ಲ, 10 ಕೆಜಿ ಕೊಡಲಿಲ್ಲ, ಅದು 5 ಕಿಲೋ ಹೇಗೇನೋ ಏನೋ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನೂ 5 ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ 5 ಕೆಜಿ ಕೊಡೋದ್ರ ಜೊತೆಗೆ ಇವತ್ತು 10 ಕೆಜಿ 29 ರೂಪಾಯಿದಲ್ಲಿ ಕೊಡುವಂಥ ಆಹಾರ ಭದ್ರತೆ ಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿಗಳು. ನೀವೇನು ಕೊಟ್ರಿ? 34 ರೂಪಾಯಿ ಕೊಡ್ತಾ ಇದ್ದೆ, 34 ರೂಪಾಯಿ 1 ಕೆಜಿ ಕೊಡ್ತಾ ಇದ್ದೆ. ನೀವು ಹೇಳಿದ್ದೆಷ್ಟು? 10 ಕೆಜಿ. 10 ಕೆಜಿ ಅಂದರೆ ಎಷ್ಟು ಕೊಡಬೇಕಾಗಿತ್ತು? 340 ರೂಪಾಯಿ ಕೊಡಬೇಕಾಗಿತ್ತು. ನಡೆದಂತೆ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು, ಬರೇ ಮಾತೇ ಆಯಿತು, ಕೃತಿಯಲ್ಲಿ ಯಾವುದೂ ಇಲ್ಲ. ಇವತ್ತು ಅನೇಕ ವಚನಕಾರರು, ಅನೇಕ ಸಾಹಿತಿಗಳನ್ನು ಇವತ್ತು ಅವರು ಉದಾಹರಣೆ ತಗೊಂಡು, ಇವತ್ತು ಅಧ್ಯಕ್ಷರೇ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು, ಅದರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ ಹಣ ಸುಮಾರು ಅವ್ರು ಹೇಳ್ಕೊಂಡಿದ್ದಾರೆ, 34,000 ಕೋಟಿ ರೂಪಾಯಿ ಈ ವರ್ಷ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಖರ್ಚು ಮಾಡ್ತೈತೆ. ಆದ್ರೆ 11,000 ಕೋಟಿ ಈ ಏನು ಗ್ಯಾರಂಟಿಗಳಿದ್ವಲ್ಲ ಈ ಗ್ಯಾರಂಟಿಗಳು ಸಲುವಾಗಿ ತಗೊಂಡ್ಬಿಟ್ರು. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಂತ ಹಣ ನೀವು ಅದನ್ನು ತಕ್ಕೊಂಡು ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ? ನಿಮ್ಮ ಜನಪ್ರಿಯ ಕಾರ್ಯಕ್ರಮಗಳಿಂದ ಬಳಕೆ ಮಾಡ್ಕೊಂತದ್ರ ಮೂಲಕ ಇದೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ವಿರೋಧಿ ಸರ್ಕಾರ ಅಂತೇಳಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ಇವತ್ತು ಶಕ್ತಿ ಯೋಜನೆ ತಗೊಂಡು ಬಂದ್ರಿ, ಇವತ್ತೆಲ್ಲ ಬಸ್ಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ ಟ್ಯಾಕ್ಸಿ ಚಾಲಕರು, ಬಸ್ ಚಾಲಕರು, ಇವತ್ತು ಆಟೋ ಚಾಲಕರು, ಪರಿಸ್ಥಿತಿ ಏನಾಗಿದೆ? ಒಂದೊಂದು ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅವ್ರ ಜೀವನ ದುಸ್ತರ ಆಗಿದೆ. ಅವ್ರಿಗೇನಾದರೂ ಪರಿಹಾರ ರೂಪದಲ್ಲಿ ಒಂದು ತಿಂಗಳಿಗೆ 1,000-5,000 ರೂಪಾಯಿ ಆದ್ರೂ ಅವ್ರ ಕುಟುಂಬ ನಡೆಸಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನು, ಯಾಕಂದ್ರೆ ಪಾಪ ಒಂದು ಆಟೋ ಚಾಲಕ ಇಡೀ ಜೀವನ ಅಧ್ಯಕ್ಷರೇ ಅದು ಸ್ವಂತ ಎಷ್ಟು ಕಷ್ಟಪಟ್ಟು ಅವ್ರು ಕೆಲಸ ಮಾಡ್ತಾರೆ, ರಾತ್ರಿ ಹಗಲು ಮನೆ ಮಠ ಬಿಟ್ಟು. ಈಗ ಅವ್ರಿಗೆ ಆಟೋದಲ್ಲಿ ಕುಂಡ್ರೋರು ಅಂತ ಇರೋದೇ
ಎಷ್ಟೋ ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಹೊಸ ಬಸ್ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರಿ, ಹೊಸ ಬಸ್ ಖರೀದಿ ಎಲ್ಲಿ ಇಲ್ಲೇ ಬೆಂಗಳೂರು ಸುತ್ತಮುತ್ತಲು ಇದ್ದವ್ರಿಗೆ ಕೊಟ್ರೆ ಅಧ್ಯಕ್ಷ, ನಮ್ಮ ಬಿಜಾಪುರಕ್ಕಿಲ್ಲ, ನಮಗೆಲ್ಲ ಅದೇ ಹಳೆ ಬಸ್ ಏನು 1-2 ಲಕ್ಷ, 3 ಲಕ್ಷ, 5 ಲಕ್ಷ ಕಿಲೋಮೀಟರ್ ಅನ್ನಂಗೆ ಆದಂಥ ಬಸ್ಸುಗಳು ಇವತ್ತು ನಮ್ಮ ಭಾಗದಲ್ಲಿ. ಅಧ್ಯಕ್ಷರು, ಇವತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕೃಷ್ಣ ಯೋಜನೆಗೆ ಅವರೇ ಹೇಳಿದ್ರು, ಅವರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಯಿಂದ ಆಲಮಟ್ಟಿ ಏನು ಕೂಡಲ ಸಂಗಮವರೆಗೆ. ಪ್ರತಿ ವರ್ಷ ಕೃಷ್ಣೆ ಮೇಲೆ ಆಣೆ, ಇಲ್ಲೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಅದಾರ, ಕೃಷ್ಣೆ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಾವು ಕೊಡ್ತಿದ್ವಿ. ಕೇಳಿ ಕೃಷ್ಣೆ ಕೂಗು, ನಮ್ಮ ನಡೆ ಕೃಷ್ಣೆ ಕಡೆ. 10 ರೂಪಾಯಿನೂ ಸಹ ಬಜೆಟ್ನಾಗೂ ಕೊಟ್ಟಿಲ್ಲ, ಬಜೆಟ್ ಬಂದಾಗ ಮಾತಾಡ್ತೀವಿ. ಕೃಷ್ಣಾ ನದಿ ಬಗ್ಗೆ ಇವತ್ತು ಚಕಾರ ಸಹ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡಿಲ್ಲ. ಅದೇ ರೀತಿ ಇವತ್ತು ಶಿಕ್ಷಣದಲ್ಲಿ ರಾಜಕೀಯ ಗೊಳಗೊಳಿಸುವಂಥ ವ್ಯವಸ್ಥೆ. ಇವತ್ತು ನಾವು NEP ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ್ವಿ. ಏನಿದೆ, ಭಾರತದ ಇತಿಹಾಸವನ್ನು ಮೊಘಲರಿಂದ ಬರೆಯುವಂಥ ಇತಿಹಾಸ ಆಯಿತು. ಧನವಂತನಾದ ಅಕ್ಬರ್, ಜಾತ್ಯಾತೀತ ಔರಂಗಜೇಬ್, ಟಿಪ್ಪು ಸುಲ್ತಾನ್, ಇವ್ರ ವೈಭವೀಕರಣ ಇತ್ತು. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಅಹಿಲಾಬಾಯಿ ಹೋಳ್ಕರು, ಸಂಗೊಳ್ಳಿ ರಾಯಣ, ಇವ್ರನ್ನ ಎಲ್ಲರನ್ನೂ ಒಂದು 2-3 ಲೈನ್ ಅಷ್ಟೇ. ಅಕ್ಬರ್ನ ಬಗ್ಗೆ ಹೊಗಳಿದ್ದೆ ಹೊಗಳಿದ್ದು, ಔರಂಗಜೇಬನ ಬಗ್ಗೆ ಹೊಗಳಿದ್ದೆ ಹೊಗಳಿದ್ದು. ಇಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಬದಲಾವಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ, ಅದಕ್ಕೆ ಪರ್ಯಾಯವಾಗಿ ಇವತ್ತು ರಾಜ್ಯದಲ್ಲಿ SEP ಯಾವ ಒಂದು ರಾಜಕೀಯ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ, ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಮೂಲ ಭಾರತದ ಮೂಲ ಸಂಸ್ಕೃತಿ ಏನಿದೆ, ಇವತ್ತು ನಮ್ಗೆ ಹೇಳ್ತಾರೆ ತಾಜ್ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ, ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ, ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ, ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ, ಅಯೋಧ್ಯ ರಾಮ ಮಂದಿರವನ್ನು ಕೆಡೋದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ, ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಫ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇರಲಾರ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ಹಾಗೆ ಮೊಘಲರಿಂದ ಬಂದು ಖಾದರ್ ಸಾಹೇಬ್ರವರೆಗೆ ಬರಬೇಕಾಗಿದೆ ಅಧ್ಯಕ್ಷರೇ, ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ. ತಾವು ತಮ್ಮ ಬಗ್ಗೆ ಅಪಾರ ಗೌರವ ಇದೆ, ಯಾಕಂದ್ರೆ ತಾವು ನೋಡಿದ್ವಿ ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಲ್ಲನೂ ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡಿದ್ದೆ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಿಮ್ಮನ್ನ ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸ್ಲಿಕ್ಕೆ ಹೋಗುದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು, ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು, ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಒಂದು ರೀತಿ ಗೌರವ ತರುವಂಥದ್ದಲ್ಲ. ಅಧ್ಯಕ್ಷರೇ, ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ, ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆ ಆಗಿವೆ. ಕಾರಣ ಏನು ಕಡಿಮೆ ಆಗಿ ಇವತ್ತು ಇವ್ರು ಹೇಳ್ತಾರೆ, ಇವತ್ತು ಕರ್ನಾಟಕದಲ್ಲಿ 8 ತಿಂಗಳಲ್ಲಿ 875ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಬರಗಾಲ, ಸಾಲದ ಬಾಧೆ, ಈ ಒಂದು ವ್ಯವಸ್ಥೆ ಅಂದರೆ. ಆ ದುರ್ದೈವೇನೆಂದರೆ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ರೈತರಂದರೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗ್ತೈತೆ ಅಂತ ಹೇಳಿ ಆತ್ಮಹತ್ಯೆನೂ ಮಾಡ್ಕೋತಾರೆ. ಅದರ ಜೊತೆ ಪಾಯಿಂಟ್ ಆಫ್ ಆರ್ಡರ್ ಅವರು, ಅಧ್ಯಕ್ಷರೇ, ಸಿನ್ಸ್ ಹಿ ಹ್ಯಾಸ್ ಸ್ಪೋಕನ್ ಹಿ ಹ್ಯಾಸ್ ಟು ಕೀಪ್ ದ ರೆಕಾರ್ಡ್. ಅರೆ ತಯಾರದೇನ್ರಿ, ಅದು ತಗೊಂಡ್ಬಂದಿಡಿ, ಮಾತಾಡುದ್ ಬೇಡ, ತಗೊಂಡ್ಬಂದ್ ಇಡ್ಬೇಕು, ತಗೊಂಡ್ಬಂದ್ ಇಡ್ತೇನೆ, ಇಟ್ಟ ಮೇಲೆ ಮಾತಾಡು. ಹಂಗೇನಿಲ್ಲ, ನಿಮ್ ಮನೆಯಲ್ಲ ಶಿವಾನಂದ,
ಬಾಯಿ ಒಳಗ್ ಮಾತು ಕರೆಕ್ಟ್ ಇರ್ಬೇಕು. ನಿಂದು ಕರೆಕ್ಟ್ ಇರ್ಬೇಕಷ್ಟೇ. ನಾನ್ ನಿಮ್ ಕೇಳ್ತಾ ಇರೋದು ತಂದಿಟ್ಟು ಮಾತಾಡಂತ ಹೇಳ್ತಾ. ತಂದಿಟ್ಟು ಮಾತಾಡಕ್ಕೆ ಅದು ಅಧ್ಯಕ್ಷರ ಅನುಮತಿ ತಗೊಂಡ್ ನಾನು ಮಾತಾಡಿದ್ನಿ. ಹೇಳಿರಲ್ಲ ಅಧ್ಯಕ್ಷರೇ, ಯಾರು ಜನ ಮಾತಾಡೋದು ಆಧಾರ ರೈತವಾಗಿ ರೈತರು ಅದಕ್ಕಾಗಿ ತೀರಿ ಹೋಗ್ತದೆ ಅಂತ ಹೇಳಿ ಸ್ವಲ್ಪ ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ. ಈಗ ವಿಟ್ನೆಸ್ ಅಧ್ಯಕ್ಷರೇ, ಅದೇ ರೀತಿ ಬೆಳಗಾವಿಯಲ್ಲಿ ಅಧ್ಯಕ್ಷ ನೋಡಿ. Honorable Minister has raised a point of order. You will have to give justice to the point of order. Yes. Mannya Basanagowdaru en helidru aa maatige takkarar maadi adra purave enna tarshi idi anta helidru. Aitu one second. You cannot speak it also. One second. I made all the party to all the papers. One second. ಇದೆಲ್ಲ ಆದಾಗ ಅವರು ಅದನ್ನ ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಟೈಮ್ ಕೊಡಿ ಆ ಪಾಯಿಂಟ್ ಆಫ್ ಆರ್ಡರ್ ಅನ್ನ. ಆಮೇಲೆ ನೀವು ಒಂದ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ. ಇಲ್ಲದೆ ಇದ್ರೆ ಆ ಕೋರ್ಟ್ ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನ ಎತ್ತಬೇಡಿ ಅಂತೇಳಿ ಹೇಳಿ ಅದಕ್ಕೆ ಸಂಬಂಧಿಸತಕ್ಕಂಥದ್ದನ್ನ ಇಲ್ಲಿ ಚರ್ಚೆಗೆ ಅವಕಾಶ. ಅದು ಸಬ್ ಜುಡಿಸ್ ಆದ ಕಾರಣ ಪ್ರಸ್ತಾವ ಮಾಡುದು ಬೇಡ ಮತ್ತೆ ಕಡತನ ಕೂಡ ತೆಗೀರಿ. ಅಧ್ಯಕ್ಷರೇ ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೋದು ಅಷ್ಟೇ ಅಲ್ಲ, ರೈತರು ಬರಗಾಲ ಬರ್ಲಿ ಅಂತ ಹೇಳಿ ಬಯಸ್ತಾರೆ. ಮಾಧ್ಯಮಗಳು ಏನ್ ಬೇಕಾದೇಳಿ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ, ಇವ್ರನ್ನು ಮಾಡ್ತೀನಿ ನಾಳೆ. ಮಾಡಿ ಮಾಡಿ ಮಾಧ್ಯಮಗಳ ಮುಂದೆ ಹೋಗಿ ಯಾವ್ದು ಮಾತಾಡ್ಬಾರ್ದು ಅಧ್ಯಕ್ಷ ಹೌಸ್ ನಲ್ಲಿ. ಮತ್ತೆ ಏನಾರ ಗೊತ್ತಿದ್ರೆ ಮಾತಾಡು, ಯಾರೇ ಮಾತಾಡು, ಏನಾರ ಮಾತಾಡ್ತಿಲ್ಲ. ಅಧ್ಯಕ್ಷರೇ ನೀವು ಒಂದು ರೂಲಿಂಗ್ ಕೊಡಿ, ಮಾಧ್ಯಮಗಳಲ್ಲಿ ಬಂದಂತದನ್ನ ಯಾರೋ ಒಂದ್ ಮ್ಯಾಕ್ ಕೋಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡ್ತೀವಿ. ಮತ್ತೆ ಜನರಿಗೆ ತಲುಪುದು ಯಾವ್ದ್ರ ಮೂಲಕ? ಈಗ ವಿಚಾರ ಕೂಡ ಕೋರ್ಟ್ ಅಲ್ಲಿ ಇದೆ, ಸಬ್ ಜುಡಿಸ್ ಆಗ್ತದೆ ಕೋರ್ಟ್ ಅಲ್ಲಿ ಬಿಟ್ಟು ಬೇರೆ ಸಬ್ಜೆಕ್ಟ್ ತಕೊಳ್ಳಿ. ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದ್ವಿ. ಏನು ಅಧಿಕಾರಿ ಇಲ್ವೋ ಸಂಸತ್ತಿಗಿರೋ ಸುಪ್ರೀಂ, ನಾವು ಸುಪ್ರೀಮು. ಆಯ್ತು ಆಯ್ತು, ರೂಲಿಂಗ್ ಅಧ್ಯಕ್ಷರು ಕೊಡ್ಲಿ, ಮುಂದಕ್ಕೆ ಹೋಗ್ಲಿ. ಮುಂದಕ್ಕೆ ಹೋಗ್ಬೇಕು, ಏನ್ ಹೇಳೋದು ನೋಡಿ. ಕಾನೂನು ತುಂಡು ಮಾಡ್ಲಿಕ್ಕೆ ಸಮಸ್ಯೆ ಎಷ್ಟಿದೆ, ಮುಂದಕ್ಕೆ ಹೋಗ್ಲಿ. ಅಧ್ಯಕ್ಷರೇ ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೆ. ತಾವು ಏ ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ. ನಾನು ಎಷ್ಟೇ ಹೇಳೋದು, ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲಾನು ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ? ಈಗ ಆ ರೈಲ್ವೆನಲ್ಲಿ ಹೋಗ್ತಾ ಗೋವಾಕ್ ಹೋಗಿರ್ತಕ್ಕಂಥ ತಾಯಿ ಮಕ್ಕಳ ಇಶ್ಯೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಲ್ಲ. ಹೌದು, ಮುಂದಕ್ಕೆ ಹೋಗುವ ಅಂದ್ರೆ ಈಗೆಲ್ಲ ಮಾಧ್ಯಮದಾಗಿಂದ ಮಾಧ್ಯಮ ಬಿಡಿಗೆ ಮುಂದಕ್ಕೆ ಬೇರೆ ಪಾಯಿಂಟ್ ಇಲ್ವಾಗಾದ್ರೆ ಪಾಯಿಂಟ್ ಮುಗಿದ ರಾಜ್ಯಪಾಲ ಭಾಷಣದಲ್ಲಿ ಸಿಗ್ತಾರೆ ಪಾಯಿಂಟ್ಗಳು. ಮುಂದಕ್ಕೆ ಹೋಗಿ, ಇಲ್ಲಿ ಸಿಗೋದು ಪಾಯಿಂಟ್ ಆ ಪಾಡ್ರು, ಮುಂದೆ ಸಿಗೋದು ಪಾಯಿಂಟ್ಗಳು, ಅದನ್ನು ಜಾಯಿಂಟ್ ಆಗಿ ನಾವು ಇಲ್ಲಿ ಮಾತಾಡ್ಬೇಕು. ಇದನ್ನೆಲ್ಲ ನಾವು ಕೇಳ್ಬೇಕು ಅಧ್ಯಕ್ಷರೇ. ಮುಂದಕ್ಕೆ ಹೋಗುವ ತಾವು ನಮ್ಮ ಯಾಕಂದ್ರೆ ವಿರೋಧ ಪಕ್ಷದವ್ರು ನಾವು
ಅವರೆಲ್ಲ ಪ್ರಭಾವಿ ಸಚಿವರು ಇದಾರೆ, ಅವ್ರ ಮೈ ಮ್ಯಾಕ್ ಬಿದ್ದರೆ ನಾವು ಅವ್ರನ್ನ ಇದು ಮಾಡ್ಕೊಟ್ಟು ಆತ್ಮೀಯರು, ನಾವೆಲ್ಲ ಬಡ ಶಾಸಕರು ಇದೀವಿ ಅಧ್ಯಕ್ಷರೇ, ಅದಕ್ಕೆ ನಾವು ರಕ್ಷಣೆ ಮೇಲಿಂದ ಮೇಲೆ ಬರಲಿ ಅಂತ ವಿನಂತಿ ಮಾಡಿಕೊಂಡು, ಇವತ್ತು ಕರ್ನಾಟಕದಲ್ಲಿ ಏನಾಗ ತಾವು ಹೇಳಿದ್ರಿ, ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ ಇವುಗಳ ಮೇಲೆ ನಿಯಂತ್ರಣ ಇದೆ, ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ, ಸರ್ಕಾರ ಅದನ್ನ ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ? ಯಾವ ಭಕ್ತ ತನ್ನ ದೇವರು, ತನ್ನ ಮನೆ ದೇವರು, ತನ್ನ ಭಾಗದ ದೇವರಿಗೆ ಕೊಟ್ಟಂತ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ, ಗೋಶಾಲೆಗೆ, ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕೇ ವಿನಃ ಅಂತ ನನ್ನ ತೆರಿಗೆ ನನ್ನ ಹಕ್ಕು. ದಿಲ್ಲಿಯಲ್ಲಿ ಇಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು, ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡುವುದು, ಎದಕ್ಕೆ ಅಂದ್ರೆ ಅದರ ಅಭಿವೃದ್ಧಿ ಆಗಲಿ, ಆ ದೇವರ ಮುಖಾಂತರ ಒಳ್ಳೆ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ ಅಧ್ಯಕ್ಷರೇ. ನೀವು ಎಲ್ಲ ಇಲ್ಲಿ ತಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಯಾರೇ ಬೇಕು ಅಷ್ಟು ಆ ಒಕ್ಕಪ್ಪ ಕಾಂಪೌಂಡ್ ಕಟ್ಟಲಿಕ್ಕೆ 100 ಕೋಟಿ, ಅದಕ್ಕೆ 500 ಕೋಟಿ, ಯಾರ ಅಪ್ಪನ ಆಸ್ತಿ ಹೇಳ್ಕೊಳ್ಳಕತ್ತಿರುತ್ತೆ? ನಾ ಕೇಳ್ತಾ ಇದ್ದೇನೆ. ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೇನೆ ಯಾಕೆ ನಿಮ್ಮದು ಕಾನೂನು, ಮಸೀದಿಗಳ ಮೇಲೆ ಯಾಕಿಲ್ಲ, ಚರ್ಚ್ಗಳ ಮೇಲೆ ಯಾಕಿಲ್ಲ? ನಮ್ಮಲ್ಲಿ ಕಲೆಕ್ಷನ್ ಮಾಡೋದಿಲ್ಲ. ಇವತ್ತು ಒಕ್ಕಪ್ಪದಲ್ಲಿ ಅಂತಿಂತ ಆಸ್ತಿ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲು, ಇವತ್ತು ಯಾರ್ದದು ಒಕ್ಕಪ್ಪದು, ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ, ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡಿ ಸಿನೋ, ಅದಕ್ಕೆ ಆಡಳಿತ ಅಧಿಕಾರಿ, ಅವ್ರ ಕೈಯಾಗನೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ. ಇದು ಈ ಕಾನೂನನ್ನ ತೆಗೆದುಹಾಕ್ಬೇಕು. ಯಾವ ರೀತಿ ನೀವು ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ, ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯತೀತ. ಜಾತ್ಯತೀತ ಅಂದ್ರೆ ಏನು? ಡೆಫಿನೇಷನ್ ಆಫ್ ಜಾತ್ಯತೀತ ಅಂದ್ರೆ ಹಿಂದೂಗಳನ್ನ ಅಪಮಾನ ಮಾಡುದು, ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡುದು, ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡುದು. ಹುಡುಕಿದವ್ರು ಬೇಕಾದಷ್ಟು ಅವ್ರು ಏನ್ ಬೇಕಾದ ಮಾಡಿದ್ರು, ಯಾರು ಲೆಕ್ಕಿಲ್ಲ ಪತ್ರಿಲ್ಲ. ಲಕ್ಷಾಂತರ ಎಕರೆ ಈ ದೇಶದಲ್ಲಿ ಒಕ್ಕಪಾಸ್ತಿ ಎಟ್ಟಿದೆ ಅಧ್ಯಕ್ಷರೇ. ಭಾರತೀಯ ಸೈನ್ಯ, ಭಾರತೀಯ ರೈಲ್ವೆ, ನಂತರ ಸುಮಾರು 15 ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ. ಯಾವ್ದು ವಕಫ್ ಆಸ್ತಿ? ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ, ಈ ವಕಫ್ ಅನ್ನೋಂಥದ್ದು ಕಂದಾಯಕ್ಕೆ ವಾಪಸ್ ಕೊಡ್ಬೇಕು. ಇದು ನಮ್ಮ ದೇಶದ ಆಸ್ತಿ, ಇದನ್ನ ಬಳಕೆ ಮಾಡ್ಬೇಕಾದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಇದು ರಾಜ್ಯಪಾಲ ಭಾಷಣದ ಉಂಟಾ? ಯಾವ್ದ್ರಿ ಈ ಸಬ್ಜೆಕ್ಟ್? ರಾಜ್ಯಪಾಲ ಭಾಷಣದ ಉಂಟಾ ಇದು? ರಾಜ್ಯಪಾಲರ ಭಾಷಣದಲ್ಲಿ ನೀವು ಹಿಂದೂ ಅದಿರಲ್ಲ. ಅಲ್ಲಲ್ಲ, ನಾವು 100% ಹಿಂದೂ ಇಲ್ಲ. ಹಿಂದೂ ಅಂದ್ರೆ ಅಲ್ಲ, ಯಾಕೆ ಮುಸಲ್ಮಾನ ಅಧ್ಯಕ್ಷರೇ, ಆಕಾಶದ ಬೇಕಾದ ಮಾತಾಡ್ಬೋದು. ಹಿಂದೂ ಮುಸಲ್ಮಾನ ಬಿಜೆಪಿ ಆಕಾಶದ ಬಗ್ಗೆ ಮಾತಾಡ್ಬೇಕು. ನಿಮ್ದ ಕಂತಿ ಮುಗದೆ ಸುಮ್ಕೊಂಡ್ರಿ. ಆಸೇಫ್, ನೀವು ರಾಜ್ಯಪಾಲ ಭಾಷಣದಲ್ಲಿ ಮಾತಾಡ್ಲಿ, ಬೇರೆ ಬೇರೆ ಬಾಯಿ ಬಂದಿದ್ದಲ್ಲ. ಕರ್ನಾಟಕದಲ್ಲಿ ನೀವೇನು ಮಾತಾಡಿದಿರಿ, ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಇದೇನು ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗ 2ನೇ ಸ್ಥಾನದಾಗ ಇಲ್ಲ, ಬೊಮ್ಮಾಯವ್ರು ಇದ್ದಾಗ ನಾವು 2ನೇ ಸ್ಥಾನದಾಗೇನೆ ಇದ್ದೀವಿ. ನಿಮ್ದೇನು ಗಣಂದಾರಿ ಏನು ಇದ್ರಾಗ ಏನು ಆಗಿಲ್ಲ. ನೀವು ಹೇಳ್ಕೊಂಡಿದ್ದೀರಿ, ನೀವು ಏನು ಹೇಳ್ಕೊಂಡಿದ್ದೀರಿ? ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಅಡಿಯಲ್ಲಿ
50 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ 3,350 ಕೋಟಿಗಳನ್ನು ನೀಡಲಾಗಿದೆ. 4,981 ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದೆ. ಹಂಗಾದ್ರೆ ಇದು ರೊಕ್ಕ ಯಾರದು? ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ? ನಿಮ್ಮ ಸಾಧನೆ ತಡೆ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಈ ಒಂದು ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಇಡೀ ದೇಶದಲ್ಲಿರುವಂತಹ ಯಾವುದೇ ಒಂದು ಕುಗ್ರಾಮದಲ್ಲಿರುವಂತಹ ಒಬ್ಬ ಬಡ ಹೆಣ್ಮಗಳು 5-10 ಕಿಲೋಮೀಟರ್ ಹೋಗಿ ನೀರು ತರುವಂತ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡ್ಬೇಕಂತ ಹೇಳಿ ಯಾವ ರೀತಿ ಗ್ಯಾಸದ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದೇ ರೀತಿ ಜಲ ಜೀವನ ಮಿಷನ್ ಮೂಲಕ ನೀರು ಕೊಡುವಂತ ಇದನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ದು ನಿಮ್ದು ಇವೆರಡನ್ನ ಬಿಟ್ರೆ ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೇನೋ ಮಾತಾಡಿಲ್ಲ. ಆಯ್ತು, ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವ್ದು ನೀವು ಘೋಷಣೆ ಮಾಡ್ಲಿಲ್ಲ, ಇದ್ದ ನೀರಾವರಿ ಯೋಜನೆಗೆ ಹಣ ಕೊಡ್ಲಿಲ್ಲ, ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ. ನಮಗ್ ಹೇಳ್ತಾ ಇದ್ರು 40% ಸರ್ಕಾರ ಪೇಸಿಯಂ ಪೇಸಿಯಂ ಅಂತೇಳಿ ಮನೆ ಕೆಂಪಣ್ಣವರು, ಈ ಸರ್ಕಾರದಲ್ಲೇ 40% ಇದೆ ಅಂತ ಹೇಳಿದ್ರು. ಪಾಪ ಎರಡು ದಿವಸನಾಗಾದ್ರೆ ಬಾಯಿ ಬಂದ್ ಮಾಡುದು. ಅದಕ್ಕೆ ಏನ್ ಹಾಕುದ್ರು? ಜೇನುತುಪ್ಪ ಹಾಕಿದ್ರು ಏನ್ ಬೆಲ್ಲ ಹಾಕಿದ್ರು ಗೊತ್ತಿಲ್ಲ. ತಮ್ಮಯ್ಯ ನೆಕ್ಸ್ಟ್. ಇವತ್ತು ತಮ್ಮಯ್ಯವ್ರೆ ಮಾತಾಡ್ತೀವಿ. ವಿಜೇಂದ್ರ ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿ ನುಡಿಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ನನಗೂ ಮಾತಾಡಕ್ ಬರ್ತೈತಿ. ಪಾರ್ಲಿಮೆಂಟ್ ಚುನಾವಣೆ ಏನಪ್ಪಾ ಅಂದ್ರೆ ಏನಪ್ಪಾ ಹೇಳ್ತೀನಿ, ನಾ ಏನು ನಿನಗೆ ಮಲವಾಸಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿರ್ಲ, ನಾ ಏನು ಎಂದೂ ಬರೋದಿಲ್ಲ. ಬರೋ ಅವಶ್ಯಕತೆ ಇಲ್ಲ, ಎಷ್ಟು ಕೋಟಿ ಹೊಡೆದವ್ರೆ ಅಂತ ನೀವೇ ಹೇಳಿದ್ರಲ್ಲ ಅದನ್ನು ಹೇಳು. ನೀವು ಬಿಬಿಎಂಪಿಗ ಮುಂದೆ ಹೋಗಿ ಬಿಬಿಎಂಪಿಯಲ್ಲಿ 8% ಫಿಕ್ಸ್ ಮಾಡ್ಯಾರ ಇಡೀ ಜಗತ್ತಿಗೆ ಉರುಳಾಕೊಳ್ಳಕತ್ತಾರ. ಅದು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ, ಮಾಡ್ಕೊಳ್ಳಕತ್ತಾರೆ. ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಈಗ ಆಸಿಫ್ ಈಗ ಬೇಗ ಮುಗಿಸಿ ಯತ್ನಾಳ್ ಅವ್ರೆ, ಬೇಗ ಮುಗಿಸಿ. ನೆಕ್ಸ್ಟ್ ನೆಕ್ಸ್ಟ್ ತಮ್ಮಯ್ಯ ಅಧ್ಯಕ್ಷರೇ ಕೋವಿಡ್ ಬಗ್ಗೆ ಹೇಳಿ ಅವ್ರ ಸರ್ಕಾರ ಎಷ್ಟ್ ಮಾಡಿದ್ರು ರಾಜ್ಯಪಾಲರ ನೋಡ್ರಿ. ಆಯ್ತು, ಬಂದ್ಬಿಟ್ಟು ನೋಡ್ರಿ ಮಾತಾಡಿದ್ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ದು ಬರಗಾಲ. ಅವು ದಾಖಲೆ ಆಗಂಗಿಲ್ಲ ರೀ, ಪೇಪರ್ ಕಟ್ಟಿಂಗ್. ಆಯ್ತು, ಎಲ್ಲ ಮಾಧ್ಯಮ ಚರ್ಚೆ ಮಾಡಿ ಎಷ್ಟು ಹೋಗ್ತೀರಿ? ಏನಾದ್ರು ಸಕಾರಾತ್ಮಕ ಚರ್ಚೆ ಮಾಡಿ, ಏನ್ ಪ್ರಯೋಜನ ಚರ್ಚೆ ಮಾಡಿ ಅಧ್ಯಕ್ಷರೇ. ಇವತ್ತು ಬೇಗ ಮುಗಿಸ್ಬೇಕು, ಮುಗಿಸ್ತೇನ್ರಿ. ತಾವ್ ಯಾಕೆ ಹಿಂಗ ಅಲ್ಲ, ಆಗಿಲ್ಲ, ಟೈಮ್ ಇಲ್ಲ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು, ಇನ್ ಇಬ್ರು ಮೂರ್ ಜನ ಮಾತಾಡ್ಲಿಕ್ಕಿದ್ದಾರೆ. ಅವ್ರಿಗೆ ಪ್ರಚೋದನೆ ಒಳಗಾಗಿದ್ರು ಅದ್ ಮತ್ತೆ ನೋಡುವ ಅಧ್ಯಕ್ಷರೇ. ಅಧ್ಯಕ್ಷ ಮೇಲೆ ಈ ರೀತಿ ಮಾತಾಡುದ ಶಾಸಕರಿಗೆ? ಶಾಸಕರು 724 ಜನರು, ಆಡಳಿತ ಪಕ್ಷದಾಗಿದ್ದು ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾರೆ. ಸರಿ, ನಮ್ಮ ಸರ್ಕಾರ ಇದ್ದಾಗೂ ಮಾಡ್ಯಾರ, ನಾವೇನು ವಿರೋಧ ಮಾಡ್ಬೋದು. ಆದ್ರೆ ನಿಮ್ಗೆ 50 ಕೋಟಿ ನಿಮ್ಗೆ ಕೊಟ್ಟಾಗ 25 ಕೋಟಿ ವಿರೋಧ ಪಕ್ಷ ಬಿಜೆಪಿಯವರಿಗೆ JDS ನವ್ರಿಗೂ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಅದನ್ನು ಸಹ ಆಯ್ತು, ಇದನ್ನು ರಾಜ್ಯಪಾಲರ ಭಾಷಣ ಬರ್ತದೆ ಇಲ್ರಿ? ಇವತ್ತು ಒಟ್ಟಾರೆ ರಾಜ್ಯಪಾಲರ ಭಾಷಣದಲ್ಲಿ ಈ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳು, ಹೊಸ ಚಿಂತನೆ ಆಗಲಿ, ರಾಜ್ಯವನ್ನ ಭವಿಷ್ಯದಲ್ಲಿ ಒಂದು ಸುಭಿಕ್ಷ ರಾಜ್ಯ ಮಾಡಬೇಕು, ಒಂದು ಸಂಪತ್ ಭರಿತ ರಾಜ್ಯ ಮಾಡಬೇಕು, ಒಂದು ಸ್ವಾವಲಂಬಿ ರಾಜ್ಯ ಮಾಡಬೇಕು ಅನ್ನೋಂತ ಕನಸೇನಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇವರ ಬಜೆಟ್ ನೋಡ್ಬಿಟ್ರೆ ಇನ್ನೊಂದು ವರ್ಷದಲ್ಲಿ ಈ ರಾಜ್ಯ ದಿವಾಳಿ ಆಗುವಂತ ಒಂದು ಭಾಷಣ ಬಿಟ್ರೆ, ಈ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯಪಾಲರಿಗೂ ಸಹ ಅವರ ತಮ್ಮ ಸಂವಿಧಾನಾತ್ಮಕವಾದಂತ ಒಂದು ಕರ್ತವ್ಯವನ್ನು ಪಾಲಿಸುವಾಗ ಅವರಿಗೆ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡುವಂತ ಮುಜುಗರ ಮಾತಾಡ್ತೀರಿ? ಇದು ನಿಜಕ್ಕೂ ಸಹ ಬಸಂತಪ್ಪ
ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.